ಹಳೆ ಮೈಸೂರು ಭಾಗದಲ್ಲಿ ಹಿಂದೂ ಮತಬೇಟೆಗೆ ಬಿಜೆಪಿ ಮೆಗಾ ಪ್ಲಾನ್ ಮಾಡಿದೆ. ರಾಮನ ಹೆಸರಿನಲ್ಲಿ ಮತ ಪಡೆಯಲು ಬಿಜೆಪಿ ತಂತ್ರ ಹೆಣೆದಿದೆ. ರಾಮನಗರದ ರಾಮದೇವರ ಬೆಟ್ಟದ ಅಭಿವೃದ್ಧಿಗೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅಯೋಧ್ಯೆಯಿಂದ ಪವಿತ್ರ ಮೃತ್ತಿಕೆ ತಂದು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ನಿರ್ಧರಿಸಲಾಗಿದೆ. ಅದಕ್ಕಾಗಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ಗೆ ಸಚಿವ ಅಶ್ವಥ್ ನಾರಾಯಣ್ ಆಹ್ವಾನ ಕೊಟ್ಟಿದ್ದಾರೆ. ನಿನ್ನೆ ಲಕ್ನೋನಲ್ಲಿ ಯೋಗಿ ಭೇಟಿಯಾದ ಅವರು ರಾಮನಗರ ರೇಷ್ಮೆ ಶಲ್ಯ ಒಂದು ಬೆಳ್ಳಿಯ ಇಟ್ಟಿಗೆ ನೀಡಿದ್ದಾರೆ. ಸಿಎಂ ಸೂಚನೆ ಮೇರೆಗೆ ಆಹ್ವಾನ ನೀಡಿದ್ದಾರೆ ಎನ್ನಲಾಗಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಬಿಜೆಪಿ ಜನಸಂಕಲ್ಪ ಯಾತ್ರೆ ಬಳಿಕ ಮದ್ದೂರಿನಲ್ಲಿ ಸಮಾವೇಶ ನಡೆಯಿತು. ಸಿಎಂ ಬೊಮ್ಮಾಯಿ ಜೊತೆ ಮಾಜಿ ಸಿಎಂ ಯಡಿಯೂರಪ್ಪ, ಸಚಿವ ಆರ್ ಅಶೋಕ್ ಸೇರಿದಂತೆ ಮುಖಂಡರು ಭಾಗಿಯಾಗಿದ್ದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಿಎಂ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಅನ್ನುವ ಘೋಷಣೆ ಮೊಳಗಿಸಿದರು. ಅಲ್ಲದೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದರು. ರಾಜಕೀಯಕ್ಕೆ ಮರಳು. ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸಿನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ತಿರೋ ಗಾಲಿ ಜನಾರ್ದನ ರೆಡ್ಡಿ ಹೊಸ ಪಕ್ಷ ಕಟ್ಟಲು ಮುಂದಾಗಿದ್ದಾರೆ. ಆದ್ರಿಂದ ರೆಡ್ಡಿ ಮನವೊಲಿಸಲು ಅವರ ಗೆಳೆಯ ಶ್ರೀರಾಮುಲುಗೆ ಬಿಜೆಪಿ ಜವಾಬ್ದಾರಿ ನೀಡಿದೆ. ಸದ್ಯ ದೆಹಲಿಯಲ್ಲಿರೋ ರೆಡ್ಡಿ ಜೊತೆ ದೆಹಲಿಯಲ್ಲೇ ಶ್ರೀರಾಮುಲು ಚರ್ಚೆ ಮಾಡಿದ್ದಾರೆ. ಇನ್ನೊಂದು ಕಡೆ ರೆಡ್ಡಿಯನ್ನ ಮತ್ತೆ ಕಳೆದುಕೊಳ್ಳೋದಾಗಿ ಬಿಎಸ್ ಯಡಿಯೂರಪ್ಪ ಅಂದ್ರೆ ಕರ್ಕೊಳ್ಳೋದಾಗಿ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದು, ಇನ್ನೊಂದು ಕಡೆ ನಷ್ಟ ತಪ್ಪಿಸಲು ಶ್ರೀರಾಮುಲು ಪ್ರಯತ್ನ ಪಡ್ತಿದ್ದಾರೆ. ಜನಾರ್ದನ ರೆಡ್ಡಿ ಸಕ್ರಿಯ ರಾಜಕಾರಣಕ್ಕೆ ಎಂಟ್ರಿ ಆಗ್ತಿದ್ದಂತೆ ಅವರ ಅಭಿಮಾನಿಯೊಬ್ಬರು 101 ಟಗರುಗಳನ್ನು ಕಾಣಿಕೆ ನೀಡೋದಾಗಿ ಘೋಷಿಸಿದ್ದಾರೆ. ಗಂಗಾವತಿಯ ಯಮನೂರಪ್ಪ ಪುಂಡಗೌಡರು ಡಿಸೆಂಬರ್ 21 ರಂದು ಒಂದು ಟಗರನ್ನು ನೀಡುತ್ತಾರೆ. ಚುನಾವಣೆಯ ಸಂದರ್ಭದಲ್ಲಿ 100 ಟಗರು ನೀಡೋದಾಗಿ ಘೋಷಿಸಿದ್ದಾರೆ. ಬಿಜೆಪಿಯ ಇಬ್ಬರು ವರಿಷ್ಠ ನಾಯಕರಾದ ಎಚ್ ವಿಶ್ವನಾಥ್ ಮತ್ತು ವಿ ಶ್ರೀನಿವಾಸ್ ಪ್ರಸಾದ್ ನಡುವಿನ ಜಗಳ ಮುಂದುವರೆದಿದೆ. ಗುರುವಾರ ಮೈಸೂರಲ್ಲಿ ವಿಶ್ವನಾಥ್ ಅವರು ಶ್ರೀನಿವಾಸ್ ಪ್ರಸಾದ್ ಮೇಲೆ ಹರಿಹಾಯ್ದಿದ್ರು. ಅದಕ್ಕೆ ಪ್ರತಿಯಾಗಿ ಸಂಸದ ಪ್ರಸಾದ್ ಇದು ಮೈಸೂರಲ್ಲೇ ಮಾಧ್ಯಮದವರ ಜೊತೆ ಮಾತಾಡಿದ್ದು, ವೀರಪ್ಪ ಮೊಯ್ಲಿ ಸಂಪುಟದಲ್ಲಿ ವಿಶ್ವನಾಥ್ ಅವರನ್ನ ಮಂತ್ರಿ ಮಾಡಿದ್ದೆ ನಾನು, ಅದನ್ನೆಲ್ಲ ಅವರು ಮರೆತಿದ್ದಾರೆ. ಅವರ ಪತ್ನಿ ನಾನು ಮಾಡಿದ ಸಹಾಯವನ್ನ ಕೃತಜ್ಞತೆಯಿಂದ ನೆನೆತಾರೆ. ಆದರೆ ವಿಶ್ವನಾಥ್ಗೆ ಪತ್ನಿಗಿರುವಷ್ಟು ತಿಳುವಳಿಕೆ ಕೂಡ ಇಲ್ಲ ಅಂತ ವ್ಯಂಗ್ಯವಾಡಿದ್ರು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಜೆಡಿಎಸ್ ಪುರಸಭೆ ಸದಸ್ಯ ಬಸ್ ಸಂತೋಷ್ ಮಾತು ಕೇಳಿ ಸಚಿವ ನಾರಾಯಣಗೌಡ ಕೇರಳಿದ್ದಾರೆ. ಜೆಡಿಎಸ್ ಮುಖಂಡ ಬಸ್ ಸಂತೋಷ್ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರು. ಬಳಿಕ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಅಲಿಬಾಬಾ ಕಥೆ ಹೇಳುವ ಮೂಲಕ ಪರೋಕ್ಷವಾಗಿ ನಾರಾಯಣಗೌಡರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಥೆ ಕೇಳ್ತಾ ಇದ್ದಂತೆ ಕೋಪಗೊಂಡ ನಾರಾಯಣಗೌಡ ವೇದಿಕೆ ಮೇಲೆ ಆಕ್ರೋಶವನ್ನು ಹೊರಹಾಕಿದ್ರು. ರಾಮನಗರದಲ್ಲಿ ಹಿಂದೂ ಮತಗಳ ಸೆಳೆಯಲು ಭರ್ಜರಿ ಕಸರತ್ತು ನಡೀತಾ ಇದೆ. ಬಿಜೆಪಿಯ ರಾಮನ ಹೆಸರಿಗೆ ಪ್ರತಿಯಾಗಿ ಜೆಡಿಎಸ್ನಿಂದ ಶ್ರೀನಿವಾಸ ಕಲ್ಯಾಣ ಉತ್ಸವ ನಡೀತಾ ಇದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಬರ್ತ್ಡೇ ಪ್ರಯುಕ್ತ ಕಲ್ಯಾಣೋತ್ಸವ ಆಯೋಜಿಸಲಾಗಿದೆ. ಅದಕ್ಕೂ ಮುನ್ನ ರಾಮನಗರದಲ್ಲಿ ಶ್ರೀನಿವಾಸ ಪದ್ಮಾವತಿ ಲಕ್ಷ್ಮೀ ಮೂರ್ತಿ ಇರುವ ರಥದ ಮೆರವಣಿಗೆ ನಡೆಯಿತು. ತಿರುಮಲದಿಂದ ಬಂದಿರುವ ಮೂರ್ತಿಗಳು ಇರುವ ವಿಶೇಷ ರಥವನ್ನು ನೋಡಿ ಜನ ಖುಷಿಯಾದರು. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರ 64ನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರೊಂದಿಗೆ ದೇವರಿಗೆ ಪೂಜೆ ಸಲ್ಲಿಸಿದರು. ಬಳಿಕ ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಮನೆಗೆ ಭೇಟಿ ಕೊಟ್ಟು ಆಶೀರ್ವಾದ ಪಡೆದರು. ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮೊಮ್ಮಗನಿಗೆ ಸ್ವೀಟ್ ತಿನ್ನಿಸಿ ಮುದ್ದಾಡಿದರು. ದತ್ತ ಜಯಂತಿ ಸಂದರ್ಭದಲ್ಲಿ ಭಕ್ತರು ತೆರಳುವ ದಾರಿಯಲ್ಲಿ ಮೊಳೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಬಂಧಿಸಲಾಗಿದೆ. ಮೊಹಮ್ಮದ್ ಶಹಬಾಜ್ ಮತ್ತು ವಾಹಿದ್ ಹುಸೇನ್ ಅನ್ನೋರು ಡಿಸೆಂಬರ್ 6 ರಂದು ಚಿಕ್ಕಮಗಳೂರಲ್ಲಿ ನಡೆದ ಅನಸೂಯ ಜಯಂತಿ ವೇಳೆ ಮೊಳೆಗಳನ್ನ ಹಾಕಿದ್ರು. ದತ್ತಪೀಠಕ್ಕೆ ಬರುವ ಭಕ್ತಾದಿಗಳ ವಾಹನಗಳನ್ನ ಪಂಚರ್ ಮಾಡಲು ಈ ಕೃತ್ಯ ಎಸಗಿದ್ರು. ಅದಕ್ಕಾಗಿ ಬರೋಬ್ಬರಿ 1 ಕೆಜಿಯಷ್ಟು ಮೊಳೆಗಳನ್ನ ಖರೀದಿಸಿದ್ರಂತೆ. ಟಿಪ್ಪು ಸುಲ್ತಾನ್ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಧಾರವಾಡದಲ್ಲಿ ರಂಗಾಯಣದಿಂದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಟಕ ಆಯೋಜಿಸಲು ಸಿದ್ಧತೆ ನಡೆದಿದೆ. ಜೀವಂತ ಆನೆ, ಕುದುರೆ, ಒಂಟೆಗಳನ್ನು ಬಳಸಿ ನಾಟಕ ಮಾಡಲಾಗುತ್ತೆ. ಥೇಟ್ ಯುದ್ಧದ ಸನ್ನಿವೇಶ ಸೃಷ್ಟಿಸಲು ರಂಗಾಯಣ ಸಿದ್ಧತೆ ಮಾಡಿಕೊಳ್ತಿದೆ. ಆದರೆ ಚೆನ್ನಮ್ಮ ನಾಟಕದೊಳಗೆ ಟಿಪ್ಪು ಸನ್ನಿವೇಶ ಬರಲಿದೆ. ಈ ನಾಟಕಕ್ಕೆ ಸಿಎಂ ಬೊಮ್ಮಾಯಿ ಚಾಲನೆ ನೀಡುತ್ತಾರೆ. ಆದರೆ ಟಿಪ್ಪು ಪಾತ್ರ ಸೇರ್ಪಡೆಗೆ ಪ್ರಮೋದ್ ಮುತಾಲಿಕ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗಮನಕ್ಕೆ ಬಂದಿದೆ. ಸೊ ಟಿಪ್ಪು ಪಾತ್ರ, ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟಕ್ಕೆ ಟಿಪ್ಪುವಿನ ಪಾತ್ರಕ್ಕೆ ಸಂಬಂಧನೇ ಇಲ್ಲ. ಟಿಪ್ಪು ದೇಶದ್ರೋಹಿಯ, ಮತಾಂಧ ಅವನು, ನೀಚ ಅವನು. ಸೊ ಅವನನ್ನು ಸೇರಿಸಿ ಸೌಹಾರ್ದ ಯಾರಿಗೂ ಯಾವ ಮತಕ್ಕೂ, ಇದು ಯಾವ ಮತ ರೀ?